ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ನಿಮಗೆ ಡೋರಿನ ತುಂಬ ಈಸಿಯಾಗಿ ಯಾವ ರೀತಿ ಸಣ್ಣಕ್ಕೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಿಗಿನರ್ಸ್ಗಂತೂ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. ನಾವು ತುಂಬ ಎಷ್ಟು ಸಣ್ಣ ಬೇಕು ಅಂದರೆ ಅಷ್ಟು ಸಣ್ಣಕ್ಕೆ ಮಾಡ್ಕೋಬೋದು. ಇಲ್ಲಿ ನಾನು ಸೂಜಿನ ಯೂಸ್ ಮಾಡ್ತಿಲ್ಲ, ಒಂದೇ ಸರ್ತಿ ನಾವು ರಿವರ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಕ್ರಾಸ್ ಆಗಿರುವಂಥ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಅಷ್ಟು ಅಗಲ ಇದ್ದಿದೆ. ಉದ್ದ ನಿಮ್ಗೆ ಎಷ್ಟು ಬೇಕು ಅನ್ಸಿದ್ರೆ ಅಷ್ಟು ಉದ್ದ ತೊಗೊಳ್ಳಿ. ನೋಡಿ, ಇಲ್ಲಿ 1 ಇಂಚ್ ಅಷ್ಟು ಅಗಲ ಇದೆ. ಈಗ ಆಚೆ ಬೀಸಿ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ನೋಡಿ, ಇಲ್ಲಿ ಮಿಷನ್ ದಾರನೇ ತೊಗೋತಾ ಇದ್ದೀನಿ. ಬಟ್ಟೆ ಹೊಲಿತೀವಲ್ಲ ಅದೇ ದಾರ, 4-5 ದಾರನ ಉದ್ದಕ್ಕೆ ತೊಗೊಂಡಿದ್ದೀನಿ. ಅದು ನೋಡಿ, ಒಂದು ಸೈಡಲ್ಲಿ ನಾನು ಈ ಥರ ಗಂಟು ಹಾಕಿದ್ದೀನಿ. ನೋಡಿ, ಇನ್ನೊಂದು ಸರ್ತಿ ತೋರಿಸ್ತೀನಿ. ಈ ಥರ ದಾರನ ಒಂದು ಸರ್ತಿ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಬಟ್ಟೆ ಮಧ್ಯದಲ್ಲಿ ಇಟ್ಕೋಬೇಕು. ಈ ಗಂಟು ಏನಿದೆಯೋ ಇದು ಬಟ್ಟೆಗೆ ಹೊರಗಡೆ ಇಟ್ಟಿರಬೇಕು. ಈಗ ಇಲ್ಲಿ ಓಪನ್ ಬಿಡದೆ ಕ್ಲೋಸ್ ಆಗಿ ನಾವು ಮಿಷನಿಂದ ಹೊಲ್ಕೋಬೇಕು. ನಾವಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಬಿಡಬಾರ್ದು. ಅದೇ ರೀತಿ ಗಂಟು ಏನಿದೆಯೋ ಅದು ಹೊರಗಡೆಗೆ ಇರಬೇಕು. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಅಗಲ ಹೊಲ್ಕೊಳ್ಳಿ, 1.5 ಇಂಚಷ್ಟು. 1.5 ಇಂಚು ಬೇಡ, ಒಂದು ಸ್ವಲ್ಪ ಅಗಲಾಗಿ ಹೊಲ್ಕೊಳ್ಳಿ. ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣಕ್ಕೆ ಹೊಲ್ಕೊಂಡೋಗಿ. ಇದು ದಾರ ಏನಿಟ್ಟಿದೀವೋ ಇದು ಸೆಂಟ್ರಲ್ಲೇ ಬರುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡಾಗ. ನೋಡಿ, ನಿಮ್ಗೆ ಸ್ವಲ್ಪ ಲೂಸ್ ಆಯಿತು ಅನಿಸಿದ್ರೆ ಕೆಳಗಡೆಯಿಂದ ಸ್ವಲ್ಪ ಟೈಟಾಗಿ ಇಳ್ಕೊಳ್ಳಿ. ನೀವಿಲ್ಲಿ ಹೊಲಿಬೇಕಾದ್ರೇ ನಿಮಗೆ ಕೈಗೆ ಗೊತ್ತಾಗುತ್ತೆ ದಾರ ಸೆಂಟ್ರಲ್ಲೇ ಇದೆಯಾ ಸೈಡ್ಗೆ ಹೋಗಿದೆ ಅಂತ ಬಿಟ್ಟು ಕೈಯಿಂದ ಟಚ್ ಮಾಡಿದ್ರೆ ಈ ಥರ. ನಿಮಗೆ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಕಷ್ಟನೇ ಅನಿಸಲ್ಲ, ತುಂಬ ಈಸಿ ಅನಿಸುತ್ತೆ. ಎಷ್ಟು ಸಣ್ಣ ಬೇಕು ಅನಿಸಿದ್ರೆ ಅಷ್ಟು ಸಣ್ಣವಾಗಿ ನಾವು ಮಾಡ್ಕೋಬೋದು. ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಟ್ಟೆ ಮತ್ತು ದಾರನ ತಗೊಳ್ಳಿ. ನೋಡಿ, ಈ ಥರ ನಾನು ಹೊಲ್ಕೊಂಡಿರೋದಾಗಿದೆ. ಸಣ್ಣಕ್ಕೆ ಹೊಂದಿದ್ದೀನಿ, ಇನ್ನೂ ಸಣ್ಣಕ್ಕೆ ನೀವು ಹೊಲ್ಕೋಬೋದು. ಈಗ ನೋಡಿ, ಎಕ್ಸ್ಟ್ರಾ ಏನು ಬಟ್ಟೆ ಇದೆಯೋ ಇದನ್ನು ನಾನು ಕಟ್ ಮಾಡ್ತಿಲ್ಲ. ಇಲ್ಲಿ ಅಲ್ಲಲ್ಲಿ ಈಸಿಯಾಗಿ ರಿವರ್ಸ್ ಆಗೋದಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಿದ್ದರೆ ನಮಗೆ ಡೋರಿ ಅನ್ನೋದು ಸ್ಟಿಪ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಅಗಲವಾಗಿ ಹೊಲ್ಕೊಂಡಿದ್ದೀನಿ. ಈಗ ನೋಡಿ, ಈ ಕಡೆ ಏನು ದಾರ ಇರುತ್ತೋ ಲಾಸ್ಟಲ್ಲಿ ತುದಿಯಲ್ಲಿ, ಇದನ್ನು ನಾವು ಯಾವುದಾದ್ರೂ ಒಂದು ಇದಕ್ಕೆ ಈ ಥರ ಗಂಟು ಹಾಕ್ಕೋಬೇಕು. ನೀವು ಉದ್ದ ಕಮ್ಮಿ ಇದೆ ಅನಿಸಿದ್ರೆ ಕೈಯಿಂದನೇ ಇಟ್ಕೊಂಡು ತೊಗೋಬೋದು. ನಿಮಗೆ ತುಂಬ ಉದ್ದ ಇದೆ ಅನಿಸಿದ್ರೆ ಈ ಥರ ಯಾವುದಕ್ಕಾದರೂ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ, ಆವಾಗ ಈಸಿಯಾಗಿ ರಿವರ್ಸ್ ಆಗಿಬಿಡುತ್ತೆ ಒಂದೇ ಸರ್ತಿ. ನೋಡಿ, ಇಲ್ಲಿ ಕೆಳಗಡೆ ಈ ಥರ ಕೈಯಿಂದ ಈ ಥರ ರೌಂಡಕ್ಕೆ ಉಜ್ಜಿ ಸ್ವಲ್ಪ ಒಳಗಡೆ ಹೋಗಿದೆ ಅಂದರೆ ಸಾಕು. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲವಾಗಿ ಹೊಲ್ಕೋತೀವಿ. ನೋಡಿ, ಒಂದು ಸ್ವಲ್ಪ ಒಳಗಡೆ ಹೋದರೆ ಸಾಕು, ಈಸಿಯಾಗಿ ಡೋರಿ ಅನ್ನೋದು ಇದಾಗುತ್ತೆ. ನೋಡಿ, ರಿವರ್ಸ್ ಮಾಡ್ಕೋಬೋದು, ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಬಂತು. ನೀವಿನ್ನೂ ಸಣ್ಣ ಬೇಕು ಅಂದ್ರೂ ಮಾಡ್ಕೋಬೋದು. ಸೈಡಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅನ್ಸುತ್ತೆ ಆ ಡಿಸೈನಲ್ಲಿ. ಫ್ರೆಂಡ್ಸ್, ಇದು ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.